ಏನೋ ಶಿವಮೊಗ್ಗ ಗಲಭೆ ವಿಚಾರದಲ್ಲಿ ಬಿ ಜೆ ಪಿಯ ಏನೊಂದು ಸಮಿತಿ ಶಿವಮೊಗ್ಗಕ್ಕೆ ಭೇಟಿ ಕೊಡ್ತು ಅದರ ವಿಚಾರವಾಗಿ ಸರ್ಕಾರ ಕಿಡಿಕಾರಿದೆ ಅವರಿಗೆ ಕೆಲಸ ಇಲ್ಲ ಹೀಗಾಗಿ ಶಿವಮೊಗ್ಗ ಗಲಭೆ ಸತ್ಯಶೋಧನಾ ಸಮಿತಿ ಅಂತ ಪ್ರವಾಸಕ್ಕೆ ಹೊರಟಿದ್ದಾರೆ ಅಂತ ಸಚಿವ ಶಿವರಾಜ್ ತಂಗಡಗಿ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಪಿಯಿಂದ ಶಿವಮೊಗ್ಗ ಗಲಭೆಗೆ ಸತ್ಯಶೋಧನಾ ಸಮಿತಿ ಹೋಗಿರೋ ವಿಚಾರವಾಗಿ ವಿಕಾಸೋದದಲ್ಲಿ ಅವರು ಮಾತನಾಡಿದ್ರು ಬಿಜೆಪಿಯವ್ರಿಂತ ಕೆಲಸಗಳನ್ನೇ ಮಾಡೋದು ಅವರಿಗೆ ಬೇರೆ ಕೆಲಸ ಇಲ್ಲ ಚುನಾವಣೆಗಳು ಬಂದಾಗ ಅವರಿಗೆ ಪಾಕಿಸ್ತಾನ ಹಿಂದೂ ಧರ್ಮ ಗಣೇಶ ಅಂಜನಾದ್ರಿ ಭಟ್ಟ ಮೆಸು ಮಸೀದಿ ನೆನಪಾಗುತ್ತೆ ಅಂತ ಕಿಡಿಕಾರಿದ್ರು ಮಂಗಳೂರಲ್ಲಿ ಹಿಂದೂ ಕಾರ್ಯಕರ್ತನ ಕೊಲೆ ಆಯಿತು ಆಗ ಬಿಜೆಪಿ ಸರ್ಕಾರ ಏನು ಮಾಡ್ತಿತ್ತು ಚುನಾವಣೆ ಬಂದಾಗ ಮಾತ್ರ ಇಂಥ ವಿಷಯ ಇವರಿಗೆ ನೆನಪಾಗುತ್ತೆ ಉಳಿದ ಟೈಮ್ನಲ್ಲಿ ಯಾರಿಗೂ ನೆನಪಾಗಲ್ಲ ಬಿ ಜೆ ಪಿಯವರು ಅವರು ಮಾತ್ರ ಹಿಂದೂಗಳ ನಾವು ಹಿಂದೂಗಳಲ್ವ ಕಾಂಗ್ರೆಸ್ನಲ್ಲಿ ಹಿಂದೂಗಳು ಇಲ್ವಾ ಅಂತ ವಾಗ್ದಾಳಿ ನಡೆಸಿದ್ರು ಚುನಾವಣೆ ಬಂದಾಗ ರವಿ ಕಟೀಲಿಗೆ ಹಿಂದೂಗಳು ನೆನಪಾಗುತ್ತೆ ಅಂಜನಾರಿ ಬೆಟ್ಟದ ನೆನಪಾಗುತ್ತೆ ಬಿ ಜೆ ಪಿ ಅವರು ಅಂಜನಾರಿ ಬೆಟ್ಟಕ್ಕೆ ಎಷ್ಟು ಹಣ ಕೊಟ್ಟರು ಏನು ಅಭಿವೃದ್ಧಿ ಮಾಡಿದ್ರು ಏನೂ ಮಾಡಿಲ್ಲ ಅವ್ರು ಸುಳ್ಳು ಹೇಳ್ತಾರೆ ನಾವು ಸತ್ಯ ಹೇಳ್ತೀವಿ ಇವೆಲ್ಲ ಚುನಾವಣೆ ಗಿಮಿಕ್ ಅಂತ ಇಲ್ಲಿ ಬಿ ಜೆ ಪಿ ಅವ್ರಿಗೆ ಕೆಲಸ ಇಲ್ವಾ ಅಥವಾ ಸರ್ಕಾರ ಸರಿಯಾಗಿ ಕೆಲಸ ಮಾಡ್ತಾ ಇಲ್ವಾ ಜನ ನೋಡ್ತಿದ್ದಾರೆ ಇಲ್ಲಿ ಸರ್ಕಾರವನ್ನು ದೂಷಿಸೋಕ್ಕೂ ಆಗೋಲ್ಲ ಬಿ ಜೆ ಪಿಯನ್ನು ದೂಷಿಸೋಕ್ಕೂ ಆಗಲ್ಲ ಇಲ್ಲಿ ಪಕ್ಷಾತೀತವಾಗಿ ರಾಜ್ಯದಲ್ಲಿ ಯಾವುದೇ ಕೋಮು ಸೌಹಾರ್ದತೆಯನ್ನು ಕದಡೋ ಕೆಲಸ ಆಗಬಾರ್ದಷ್ಟೇ ಈಗ ಕಾಂಗ್ರೆಸ್ ಸರ್ಕಾರ ಇದೆ ಬಿ ಜೆ ಪಿ ಅವರು ಸಪೋರ್ಟ್ ಮಾಡಬೇಕು ಇದನ್ನ ನಿಲ್ಲಿಸಿ ನಾವೆಲ್ಲ ಖಂಡಿಸ್ತೀವಿ ಅಂತ ಅದನ್ನು ಬಿಟ್ಟು ಕಾಂಗ್ರೆಸ್ ಇದ್ದಾಗ ಹಿಂಗೆ ಆಗುತ್ತೆ ಅನ್ನೋದು ಬಿ ಜೆ ಪಿ ಅವರಿದ್ದಾಗ ಕೊಲೆ ಆಗಲಿಲ್ಲವಂತ ಅಂತ ಇವ್ರು ಹೇಳೋದು ಇಂಥ ಹೇಳಿಕೆಗಳನ್ನ ನಿಲ್ಲಿಸಬೇಕು ಇಬ್ಬರು ಸೇರಿ ಒಗ್ಗಟ್ಟಾಗಿ ಇಂಥ ವಿಚಾರದಲ್ಲಿ ನೆಲ ಜಲ ಕೋಮು ಸೌಹಾರ್ದತೆ ಗಡಿ ವಿವಾದ ಅಂತ ಬಂದಾಗ ಸರ್ವಪಕ್ಷ ಎಲ್ಲರೂ ಸೇರ್ಕೋಬೇಕು ಎಲ್ಲ ಸೇರ್ಕಂಡು ಕ್ರಮ ಕೈಗೊಳ್ಳಬೇಕು ಆವಾಗ ರಾಜ್ಯದಲ್ಲಿ ಇಂಥ ಘಟನೆಗಳಾಗೋದು ಹತ್ತಿಕ್ಕುತ್ತೆ ಕಡಿಮೆ ಆಗುತ್ತೆ ಅಥವಾ ಕಂಪ್ಲೀಟಾಗಿ ನಿಂತು ಹೋಗುತ್ತೆ ಹೀಗಾಗಿ ಯಾರು ತಪ್ಪಿತಸ್ಥರಿದ್ದಾರೆ ಅವ್ರ ವಿರುದ್ಧ ಅವ್ರು ಬರೀ ಶಿಕ್ಷೆ ಕೊಟ್ಟರೆ ಸಾಲದು ಎನ್ಕೌಂಟರ್ ಮಾಡಬೇಕು ಅಂದ್ರೆ ರೇಣುಕಾಚಾರ್ಯ ಅವರು ಹೇಳಿದ್ರು ಹೀಗೆ ಸಾಕಷ್ಟು ವಿಚಾರಗಳು ಸಾಕಷ್ಟು ಜನ ಜನಪ್ರತಿನಿಧಿ ತಮ್ಮದೇ ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ ಅವರು ಬಿ ಜೆ ಪಿಯವರ ವೇಷ ಮರೆಸ್ಕೊಂಡು ಮಾತಾಡ್ತಾರೆ ಅಂದರು ಇಂಥ ಕೆಲಸ ಮಾಡ್ತಾರೆ ಇಂಥ ಹೇಳಿಕೆಗಳು ಫಸ್ಟ್ ನಿಲ್ಲಬೇಕು ಮೊದಲು ಶಾಂತಿ ನೆಲೆಸಬೇಕು ಆ ವಿಚಾರದಲ್ಲಿ ಪಕ್ಷಾತೀತವಾಗಿ ಕೆಲಸ ಮಾಡಬೇಕು